ಎಲ್ಲರಿಗೂ ನಮಸ್ಕಾರಗಳು ಸರ್ವರಿಗೂ ಈ ವೇದಿಕೆ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾಡು ಹಬ್ಬ ದಸರಾದ ಹಾರ್ದಿಕವಾಗಿರುವಂತ ಶುಭಾಶಯಗಳು ಇಂದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿಯ ಅಗ್ರ ಪೂಜೆಯೊಂದಿಗೆ 2022 ರ ದಸರಾ ಮಹೋತ್ಸವದ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ಬಂದು ದಸರಾ ಹಬ್ಬವನ್ನ ಉದ್ಘಾಟನೆಯನ್ನ ಮಾಡಿ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಆನಂದವನ್ನ ಹೆಮ್ಮೆಯನ್ನ ತಂದಿರುವಂತ ಭಾರತದ ಮೊದಲನೇ ಪ್ರಜೆ ಭಾರತದ ಗಂತವತ್ತ ರಾಷ್ಟ್ರಪತಿಗಳಾದಂತ ಶ್ರೀಮತಿ ದ್ರೌಪದಿ ಮುರ್ಮುಜಿ ಅವರಿಗೆ ನನ್ನ ಹಾರ್ದಿಕವಾಗಿರುವಂತ ಅಭಿನಂದನೆಗಳು ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಇಂದಿನ ಉಪಸ್ಥಿತಿಯಲ್ಲಿ ಇರುವಂತ ಗಂತವತ್ತ ಕರ್ನಾಟಕದ ರಾಜ್ಯಪಾಲರಾದಂತ ಶ್ರೀ ತಾವರ್ಚಂದ್ ಗೆಲೋತ್ ಅವರೇ ಕೇಂದ್ರ ಕಲ್ಲಿದ್ದಲು ಗಣಿ ಸಂಸದೀಯ ವ್ಯವಹಾರ ಸಚಿವರು ನಮ್ಮವರೇ ಆದಂತ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ಕೇಂದ್ರದ ಕೃಷಿ ರೈತ ಕಲ್ಯಾಣ ಸಚಿವರು ನಮ್ಮವರೇ ಆದಂತ ಶ್ರೀ ಶೋಭಕ ಕರಂದ್ಲಾಜೆ ಅವರೇ ಉಸ್ತುವಾರಿ ಸಚಿವರು ಸಹಕಾರಿ ಸಚಿವರಾದಂತ ಸೋಮಶೇಖರ್ ಅವರೇ ಇಂಧನ ಮತ್ತು ಕನ್ನಡ ಸಂಸ್ಕೃತಿಯ ಸಚಿವರು ಆತ್ಮೀಯರಾದಂತ ಸುನೀಲ್ ಕುಮಾರ್ ಅವರೇ ಹಾಗೂ ಇಲ್ಲಿ ಎದುರುಗಡೆ ಇರುವಂತ ಎಲ್ಲ ನನ್ನ ಸಂಸತ್ ಸದಸ್ಯರಾದಂತ ಪ್ರತಾಪ್ ಸಿಂಹ ಅವರೇ ಜಿಟಿ ದೇವೇಗೌಡರೇ ರಾಮದಾಸ್ ಅವರೇ ನಾಗೇಂದ್ರ ಅವರೇ ತನ್ವೀರ್ ಶೇಟ್ ಅವರೇ ಇತರ ಬಂದಂಥ ಎಲ್ಲ ನಿಗಮ ಮಂಡಳಿಯ ಅಧ್ಯಕ್ಷರೇ ಮಹಾಪೌರರೇ ಉಪಮಹಾಪೌರರೇ ಎಲ್ಲ ಮಹಾನಗರ ಸಭೆಯ ಸದಸ್ಯರೇ ಚಾಮುಂಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಸದಸ್ಯರೇ ನೆರೆದಿರುವಂಥ ಎಲ್ಲ ಗಣ್ಯಾತಿ ಗಣ್ಯಗಳೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಈ ಬಾರಿ ದಸರಾ ಹಲವಾರು ವಿಶೇಷತೆಗಳಿಂದ ಕೂಡಿದೆ ಕಳೆದ 2 ವರ್ಷಕ್ಕಿಂತ ಅರ್ಥಪೂರ್ಣವಾಗಿ ಗತ ವೈಭವವನ್ನು ನೆನಪು ಮಾಡಿಕೊಳ್ಳುವ ರೀತಿಯಲ್ಲಿ ಅದ್ದೂರಿಯಾಗಿ ಈ ದಸರಾ ಮಹೋತ್ಸವವನ್ನು ನಾವೆಲ್ಲರೂ ಒಟ್ಟಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ದಸರಾ ಮಹೋತ್ಸವ 10 ದಿನ ನಡೆಯುವಂತ ಈ ಕಾರ್ಯಕ್ರಮ ಇದೊಂದು ನಾಡ ಹಬ್ಬ ನಮ್ಮ ನಾಡಿನ ದುಡಿಯುವಂತ ರೈತರು ಕಾರ್ಮಿಕರು ಸಾಮಾನ್ಯ ಜನರು ಮನೆ ಮನೆಯಲ್ಲಿ ಇವತ್ತು ನಾಡ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದುಕೊಂಡು ಈ ನಾಡನ್ನ ಅಭಿವೃದ್ಧಿ ಸಮೃದ್ಧಿ ಸುಭಿಕ್ಷೆಯಿಂದ ಇಡಲು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವಂತದ್ದು ಸದಾಕಾಲ ಆ ದೇವಿ ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಕಾಲಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ನಮ್ಮ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯ ಆಶೀರ್ವಾದವನ್ನು ಈ ಶಕ್ತಿಪೀಠದಿಂದ ಕೊಡ್ತಾ ಇರುವಂತದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಸ್ಥಾಪನೆ ಆಗಿರುವಂತ ಈ ತಾಯಿಯ ಶಕ್ತಿಪೀಠ ಇಡೀ ನಾಡಿಗೆ ಶಕ್ತಿಯನ್ನು ಕೊಡುವಂತ ಒಂದು ಸಂಚಲನವನ್ನು ಮಾಡ್ತಾ ಇದೆ ಅದರ ಪ್ರಯುಕ್ತವಾಗಿ ಇವತ್ತು ಮೈಸೂರು ಮಹಾರಾಜರ ಕಾಲದಿಂದ ಈ ದೇವಿಯ ಪೂಜೆ ಏನಿದೆ ಅದನ್ನು ಇವತ್ತು ಪ್ರಜಾಪ್ರಭುತ್ವ ಬಂದ ಮೇಲೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಿರುವಂಥದ್ದು ಒಂದು ವೈಶಿಷ್ಟ್ಯ ಅಂತ ಈ ಸಂದರ್ಭಗಳಿಗೆ ಇಚ್ಛೆಪಡ್ತೇನೆ ನಮ್ಮ ಗತಕಾಲದ ವೈಭವ ಜೊತೆಗೆ ಇಂದಿನ ಪ್ರಸ್ತುತ ಕಾಲದ ಸಮಗ್ರ ಕನ್ನಡ ನಾಡಿನ ಶ್ರೇಯೋಪಾಧ್ಯಾಯ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ತೇನೆ ಇವತ್ತಿನ 10 ಹಲವಾರು ಸವಾಲುಗಳನ್ನು 10 ಹಲವಾರು ನೈಸರ್ಗಿಕ ಸವಾಲುಗಳನ್ನು ನಾವು ಇವತ್ತು ಸಮರ್ಥವಾಗಿ ಎದುರಿಸಿ ಜನ ಕಲ್ಯಾಣದ ಕಡೆ ನಮ್ಮೆಲ್ಲ ದಪ್ಪುಗಾಲುಗಳನ್ನು ಹಾಕ್ತಿರುವಂಥದ್ದು ತಾವೆಲ್ಲ ಗಮನಿಸಿದಿರಿ ಅಂತ ನಾನು ಭಾವಿಸ್ತೇನೆ ಶ್ರೀಮತಿ ದ್ರೌಪದಿ ರಾಷ್ಟ್ರಪತಿಗಳು ಗಂತವತ್ತ ರಾಷ್ಟ್ರಪತಿಗಳು
ಬಂದಿರುವ ಅಂತದ್ದು ಒಂದು ಬಹಳಷ್ಟು ಸಂತೋಷ ಮತ್ತು ಅಪರೂಪದ ಒಂದು ಘಟನೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿಗಳು ದಸರಾ ಮಹೋತ್ಸವದ ಉದ್ಘಾಟನೆಗೆ ಬಂದಿರುವ ಅಂತ ಉದಾಹರಣೆ ನನ್ನ ಕಣ್ಮುಂದೆ ಅಂತೂ ಇಲ್ಲ ಆದರೆ ನಾವು ಯಾರನ್ನ ಇಲ್ಲಿ ಉದ್ಘಾಟನೆ ಕರೀಬೇಕು ಅಂತ ಹೇಳಿ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ಮಾಡಿದಾಗ ನಾನು ಹೊಸದಾಗಿ ರಾಷ್ಟ್ರಪತಿಗಳಾದಂಥ ಗಂತವತ್ತ ದ್ರೌಪದಿಯವರ ಆಫೀಸಿಗೆ ನಾನು ಮಾತನಾಡಿದಾಗ ಕೂಡಲೇ ಬೆಳಗ್ಗೆ ಮಾತನಾಡಿದ್ದೆ ಸಾಯಂಕಾಲ ಅವರ ಒಪ್ಪಿಗೆಯನ್ನು ಅತ್ಯಂತ ಸಂತೋಷದಿಂದ ಸೂಚಿಸಿದರು ಅವರು ಹೇಳಿದರು ನಾನು ರಾಷ್ಟ್ರಪತಿಗಳಾದ ಮೇಲೆ ಭಾರತ ರಾಜ್ಯದಲ್ಲಿ ಮೊದಲನೇ ರಾಜ್ಯ ನಾನು ಭೇಟಿ ಕೊಡ್ತಿರುವಂಥದ್ದು ಕರ್ನಾಟಕ ಅದರಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ಆಶ್ರಯದಲ್ಲಿ ಪೂಜೆ ಮಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ ಅದು ಈ ದಸರಾ ಮಹೋತ್ಸವದ ಪ್ರಾರಂಭದಲ್ಲಿ ನವರಾತ್ರಿಯ ಪ್ರಾರಂಭದಲ್ಲಿ ಸಿಕ್ಕಿರುವಂತಹದ್ದು ನನ್ನ ಪುಣ್ಯ ಅಂತ ಅವರು ನನಗೆ ವ್ಯಕ್ತಪಡಿಸಿದರು ಇಷ್ಟು ಶ್ರದ್ಧೆ ಭಕ್ತಿ ಇರುವಂತಹ ನಮ್ಮ ರಾಷ್ಟ್ರಪತಿಗಳು ಅವರು ಇಡೀ ದೇಶದ ಶ್ರೇಯೋಭಿವೃದ್ಧಿಗೆ ಇವತ್ತು ತಾಯಿ ಚಾಮುಂಡೇಶ್ವರಿಯಲ್ಲಿ ನಮನವನ್ನು ಸಲ್ಲಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಬಂಧುಗಳೇ ದುಷ್ಟರ ಸಂಹಾರ ಶಿಷ್ಟರ ಪರಿಪಾಲನೆ ಮೊದಲಿಂದ ಕೂಡ ಬಂದಿರುವಂಥದ್ದು ಇವತ್ತು ಮಹಿಷಾಸುರರ ಕಾಲ ಇಲ್ಲ ಮಹಿಷಾಸುರರು ನಾವು ನೋಡಕ್ಕೆ ಸಿಗೋದಿಲ್ಲ ಆದರೆ ನಮ್ಮ ಒಳಗಡೆ ಇರುವಂಥ ಆ ಗುಣಗಳೇನಿದೆ ಆ ಗುಣಗಳ ನಿಗ್ರಹವನ್ನು ಮಾಡಿಸಿಕೊಳ್ಳುವಂಥದ್ದು ನಮ್ಮ ಆತ್ಮ ಸಾಕ್ಷಿಯಾಗಿ ನಾವೇ ಅದನ್ನು ಮಾಡಬೇಕು ಪ್ರತಿ ಬಾರಿ ದಸರಾ ಬಂದಾಗ ನಮ್ಮ ಆತ್ಮ ಶುದ್ಧೀಕರಣವನ್ನು ಮಾಡುವಂಥ ದುಷ್ಟ ವಿಚಾರಗಳನ್ನು ದೂರಿಡುವಂಥ ಶಿಷ್ಟ ವಿಚಾರಗಳಿಗೆ ಪುರಸ್ಕಾರ ಕೊಟ್ಟು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಸಂಕಲ್ಪ ಮಾಡುವಂಥ ಒಂದು ಪವಿತ್ರ ದಿನ ಅಂತ ನಾನು ಕೂಡ ಭಾವಿಸಿದ್ದೇನೆ ಆ ಸಂಕಲ್ಪದೊಂದಿಗೆ ಇವತ್ತು ನಾವು ಮುನ್ನ ನಡೀತಾ ಇದ್ದೇವೆ ತಾಯಿ ಚಾಮುಂಡೇಶ್ವರಿ ಇವತ್ತು ಹಂಸವನ್ನು ಇವತ್ತು ಏರಿದ್ದಾಳೆ ಬಹಳ ನೋಡೋದಕ್ಕೆ ಬಹಳಷ್ಟು ಆನಂದ ಆಗ್ತದೆ ದೇವಿಯ ವಾಹನ ಹಂಸ ಹಂಸ ಅಂದರೆ ಬಹಳ ಶ್ರೇಷ್ಠವಾಗಿರುವಂಥ ಒಂದು ಪಕ್ಷಿ ಶುದ್ಧವಾಗಿರುವಂಥ ಒಂದು ಪಕ್ಷಿ ಪ್ಯೂರಿಟಿ ಅದರ ಜೊತೆಗೆ ಅತ್ಯಂತ ದೊಡ್ಡ ಪಕ್ಷಿ ಅತ್ಯಂತ ತೂಕದ ಒಂದು ಪಕ್ಷಿ ಆದರೆ ತಾವು ಅರ್ಥ ಮಾಡ್ಕೋಬೇಕು ಇಷ್ಟು ತೂಕ ಇದ್ದರೂ ಕೂಡ ಎಲ್ಲಕ್ಕಿಂತ ಎತ್ತರಕ್ಕೆ ಹಾರುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಪರಮಹಂಸ ಇವತ್ತು ಹಿಮಾಲಯ ಮಾನಸ ಸರೋವರದಲ್ಲಿ ಯಾವುದಾದ್ರೂ ಪಕ್ಷಿನ ನಾವು ನೋಡೋಕ್ಕೆ ಸಾಧ್ಯ ಇದ್ದರೆ ಅದು ಕೇವಲ ಪರಮಹಂಸವನ್ನು ಅಂದರೆ ಪ್ಯೂರಿಟಿ ವಿಚಾರದಲ್ಲಿ ಶುದ್ಧಿ ವಿಚಾರದಲ್ಲಿ ಶುಭ್ರತೆ ಅದೇ ರೀತಿ ನಡವಳಿಕೆಯಲ್ಲಿ ಬಹಳ ತೂಕಬದ್ಧವಾದಂಥ ನಡವಳಿಕೆ ಮತ್ತು ಎತ್ತರಕ್ಕೆ ತಮ್ಮ ಬದುಕನ್ನು ತಮ್ಮ ಭಾವವನ್ನು ತೆಗೆದುಕೊಂಡು ಹೋಗ್ತದೆ ಶುದ್ಧೀಕರಣದ ಜೊತೆಗೆ ನಡವಳಿಕೆಯ ತೂಕವನ್ನು ಇಟ್ಟುಕೊಂಡು ಮಾನಸ ಸರೋವರ ಎತ್ತರಕ್ಕೆ ಹಾರುವಂಥ ಹಂಸದ ಮೇಲೆ ನಮ್ಮ ತಾಯಿ ಚಾಮುಂಡೇಶ್ವರಿ ಎದ್ದು ಕುಂತಿರುವಂಥದ್ದು ಎರಡು ಕಣ್ಣು ಸಾಲೋದಿಲ್ಲ ನೋಡೋದಕ್ಕೆ ಅಂಥ ಒಂದು ಪವಿತ್ರ ದಿನದಂದು ಇವತ್ತು ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ ಕನ್ನಡ ನಾಡನ್ನು ಸರ್ವಶ್ರೇಷ್ಠವಾಗಿ ಎಲ್ಲ ರಂಗದಲ್ಲೂ ಸರ್ವಶ್ರೇಷ್ಠವಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಎಲ್ಲ ರಂಗದಲ್ಲೂ ಕೂಡ ಶ್ರೇಷ್ಠವಾಗಿ ಕಟ್ಟುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ ನಮ್ಮಲ್ಲಿರುವಂಥ ಅತ್ಯಂತ ಕಷ್ಟದಲ್ಲಿರುವಂಥ ಜನರನ್ನು ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗಿದೆ ಎತ್ತರಕ್ಕೆ ಒಯ್ಯಬೇಕಾಗಿದೆ ಸರ್ವರಿಗೂ ಲೇಸನ್ನು ಬಯಸುವಂಥ ಒಂದು ಕಲ್ಯಾಣದ ಚಿಂತನೆಯ ಅವಶ್ಯಕತೆ ಇದೆ ಅಂಥ ಸದ್ಬುದ್ಧಿಯನ್ನು ಆ ತಾಯಿ ನಮಗೆ ಕೊಡಲಿ ಈ ವರ್ಷ ಯಾವುದೇ ರೀತಿಯ ಆತಂಕ ಕೋವಿಡ್ಡು ಇತ್ಯಾದಿ ಪ್ರಭಾವಗಳಿಂದ ದೂರಿಟ್ಟು ಕನ್ನಡ ನಾಡನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಮತ್ತೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಆ ಶಕ್ತಿ ದೇವತೆಗೆ ನಾನು ಇವತ್ತು ಬೇಡಿಕೊಂಡು ಈ ಒಂದು ಪವಿತ್ರ
दसरा महोत्सव उद्घाटन अत्यंत हेमे तरह रीतली नम राष्ट्रपति बंद समस्त कन्नड नाड़ी आरु कोटिया जनर परवा नानु हृदय तुम्बी कृतज्ञते नानु अर्पस्ता तमेलू शुभाशय कोरुता नाड़ी जनते मत्तोम्मे दसरा हब्बद शुभाशय कोरी नन्न मातिगे विराम हेळ्तेनि धन्यवाद।